ಹೇಳ್ತಾರೆ ಉತ್ತರ ಕೊಡುವಾಗ ಹೇಳ್ತಾರೆ ಕುತ್ಕೊಳ್ರಿ ಅಮರೇಗೌಡರು ಕುತ್ಕೊಳ್ರಿ. ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸುದೀರ್ಘವಾಗಿ ಅವತ್ತು ಎರಡೂವರೆ ತಾಸು ಬಜೆಟ್ ನಲ್ಲಿ ಕೇಳಿದೆವು. ಇವತ್ತು ಬಹಳಷ್ಟು ಬಜೆಟ್ ಹಿಡ್ಕೊಂಡು ಬಹಳಷ್ಟು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಎರಡೂವರೆ ಮೂರು ತಾಸು. ಆದರೆ ಪ್ರಮುಖವಾಗಿ ರೈತರ ಬಗ್ಗೆದಾಗ ಒಂದೆರಡು ಹೇಳಕ್ಕೆ ಬಯಸ್ತೀನಿ. ಅವ್ರ ಬಜೆಟ್ಟಲ್ಲಿ ಹೇಳಿದ್ದು ರೈತರ ಇನ್ಕಮ್ ಡಬಲ್ ಮಾಡ್ತೀವಿ ಅಂತ. ಭಾಳ ಸಂತೋಷ, ಮೊನ್ನೆ ತಾವಿರಲಿಲ್ಲ, ನಾನು ಅದಕ್ಕೆ ವೆಲ್ಕಮ್ ಮಾಡಿದ್ದೀನಿ. ಯಾಕಂದ್ರೆ ಇವತ್ತು ನಮ್ಮ ದೇಶದ ತಮ್ಮದೇ ಆದಂತಹ ಶ್ರಮ ಪಟ್ಟಿ ಕೆಲವು ಯೋಜನೆಗಳು ಮಾಡಿದ್ದಾರೆ, ಅದು ಕಂಡು ಬರ್ತಾ ಇದೆ. ಆದರೆ ರೈತರ ಮೇಲೆ ಇಷ್ಟೆಲ್ಲ ನಾನು ನೋಡಿದ್ದೀನಿ, ಎಲ್ಲಿ ಒಂದು ಸ್ಪಷ್ಟವಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಾವು ಬಜೆಟ್ಗೆ ಹೌದು ಹೇಳಿದ್ರು. ಈಗ ರೈತರ ಶಕ್ತಿ ಅಂತ ಹೇಳಿದ್ರು, ಇಂಪ್ಲಿಮೆಂಟ್ಸ್ ಹೌದು ಬೇಕು, ಹೋಬಳಿ ಲೆವೆಲ್ದಲ್ಲಿ ಬೇಕು, ಎಲ್ಲ ಬೇಕು, ಬಟ್ ಇಷ್ಟರ ಮಟ್ಟಿಗೆ ನಾವು ಇಟ್ಟಿದ್ದೇವೆ ಅಂತೇಳಿ ಅದಕ್ಕೇನು ಹೇಳಿಲ್ಲ. ಆಮೇಲೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಇದ್ದಾಗ 24,000 ಕೋಟಿ ಸಾಲ ಮನ್ನಾ ಮಾಡಿದ್ರು. ಇವ್ರು ಇದ್ರಲ್ಲಿ ಹೇಳ್ದಾರ 68ನೇದು ಸಹಕಾರ, ನಮ್ಮ ಸಹಕಾರ ಸಚಿವರು ಇಲ್ಲೇ ಇದಾರ, ಅವ್ರು ಬಂದಿಂದ ಹಿಡಿದು ಹೇಳ್ತಾ ಇದಾರ 16,000 ಕೋಟಿ ಕೊಡ್ತೇವೆ 16,000 ಕೋಟಿ. ಅದು ಏನ್ ಕೊಟ್ಟಿ ಹೇಳುದು ಅಧ್ಯಕ್ಷರೇ? 5,796 ಕೋಟಿ ಯಡಿಯೂರಪ್ಪನವ್ರು ಕೊಟ್ಟದ್ದು, ಬೊಮ್ಮಾಯಿ ಅವ್ರು ಕೊಟ್ಟದ್ದು, ಇವ್ರು ಕೊಟ್ಟದ್ದು 1,00,000 ಕಂಡೀಷನ್ ಹಾಕಿ ಎಷ್ಟು ಕೊಟ್ರು ಕೇಳಿ. 5,96 ಕೋಟಿ ನಾವು ಬಿಡುಗಡೆ ಮಾಡಿ ಸಾಲ ಮನ್ನಾ ಮಾಡಿರೋದು. ಮಾಡಲೇಬೇಕು, ಬಜೆಟ್ ನಲ್ಲಿ ನಾವು ಇಟ್ಟಿದ್ದೇವೆ, ನೀವು ಇಟ್ಟಿದ್ದಲ್ಲ ಬಜೆಟ್ ಮಂಡನೆ ಮಾಡಿ. ಆಯ್ತು, ಈಗ ಮಾನ್ಯ ಮುಖ್ಯಮಂತ್ರಿಗಳೇ ನಾ ಹೇಳೋದೇನಂತಂದ್ರೆ, ಇಲ್ಲಿ ನೋಡ್ರಿ ನಮ್ಮ ಸಹಕಾರ ಸಚಿವರು ಇದು ಮಾಡಿಬಿಟ್ಟಿದ್ದಾರೆ, ಸಹಕಾರ ಸಂಸ್ಥೆಗಳಿಂದ 22,00,000 ರೈತರಿಗೆ ತಾವು ಸುಮಾರು 16,000 ಕೋಟಿ ಕೊಡ್ತಾ ಇದ್ರಿ, ಅದಕ್ಕೆ ಹೆಚ್ಚಿಗೆ ಮಾಡಿ 33,00,000 ರೈತರಿಗೆ ಕೊಡ್ತೀವಿ ಅಂತ ಹೇಳಿದ್ರಿ. ಅದು ಏನು ಸಾಲ? ನಂಬಲ್ಲಿರೋದು 80,00,000 ರೈತರು. ಅದ್ರಲ್ಲಿ ವಾಟ್ ಈಸ್ ದಿ ಪರ್ಸೆಂಟೇಜ್ ಯು ಆರ್ ಇನ್ಕ್ರೀಸಿಂಗ್? ಹೌ ಯು ವಿಲ್ ಗೋಯಿಂಗ್ ಟು ಡಬಲ್ ದಿ ಇನ್ಕಮ್ ಆಫ್ ದಿ ಫಾರ್ಮರ್? ಇದಕ್ಕೆ ಹೆಚ್ಚಿಗೆ ಮಾಡಿ. ನೀವು ಸಾಲಾರ ಮನ್ನಾ ಮಾಡಲ್ಲ ನಮ್ಗೆ ಗೊತ್ತಿದೆ, ಎಟ್ಲೀಸ್ಟ್ ಸಾಲಾರ ಕೊಡಿ, ಒಂದು 45,00,000 ರೈತರಿಗೆ ತಗೊಂಡ್ ಬನ್ನಿ. ಇದು ಒಂದು. ಆಮೇಲೆ ಮುಖ್ಯಮಂತ್ರಿಗಳೇ ಇನ್ನೊಂದು, ಈಗ ನೋಡಿ ನಮ್ಮ ಕಡೆ ಎಲ್ಲ ಈ ಕರೆಂಟು 7 ತಾಸು. ಇವಾಗ ನಿಮಗೆ ಗೊತ್ತಿದೆ, ಅವತ್ತ 8 ರೂಪಾಯಿಗೆ ಖರೀದಿ ಮಾಡ್ತಿದ್ರಿ, ಇವತ್ತು 2.50 ರೂಪಾಯಿ ಖರೀದಿ ಮಾಡ್ತಾ ಇದ್ರ. ಅದರಲ್ಲಿ ನಿಮಗೆ ಬಹಳಷ್ಟು ಉಳಿತಾಯ ಇದ್ದಿ, ಬೇರೆ ರಾಜ್ಯಗಳಿಗೆ ಮಾರಾಟ ಮಾಡ್ತಾ ಇದ್ದೀರಾ ನೀವು ಕರೆಂಟು. ನಮ್ಮ ರೈತರಿಗೆ 7 ತಾಸಿನಿಂದ ಅಟ್ಲೀಸ್ಟ್ 14 ತಾಸರ ಮಾಡಿ, ಸುಮ್ಮನೆ ಡಬಲ್ ಆಗುತ್ತೆ ಅಲ್ಲ ಅಧ್ಯಕ್ಷರೇ? ಇದ್ರ ಕರೆಕ್ಟ್ ಇದೆ ಇದು? ಸುಮ್ಮನೆ ಡಬಲ್ ಆಗಂದ್ರೆ ಹೆಂಗಾಗ್ತದ? ಹಾಗಾಗಿ ಇವತ್ತ ಮಾಡಿ, ನಾವು ಅವ್ರಿಗೆ ಮಾಡ್ರಿ ಅಂತ ಸಲಹೆ ಕೊಡ್ತಾ ಇದೀವಿ, ಅವ್ರಿಗೇನು ಟೀಕೆ ಮಾಡ್ತಾ ಇಲ್ಲ ನಾವು. ಅದು ಆಯ್ತು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟು, ಮನೆ ಮುಖ್ಯಮಂತ್ರಿಗಳೇ ನಮ್ಮ ಕಡೆ ಏನು KKDB ಬಜೆಟ್ ಇದೆ, ವರ್ಷಿಗೆ 1,500 ಕೋಟಿ ಬರ್ತಿತ್ತು, ಈ ವರ್ಷ 3,000 ಕೋಟಿ ಕೊಟ್ಟಿರಿ. ಅದು ಏನಾಗಿದೆ? ನಂಜುಂಡಪ್ಪ ವರದಿ ಪ್ರಕಾರ ಅಲೋಕೇಶನ್ ಬರ್ತಾ ಇದೆ. ಈಗ ನಂದು ಬೀದರ್ ದಕ್ಷಿಣ, ರಹೀಂ ಖಾನ್ ಇಲ್ಲಿ ಇದಾರೋ ಇಲ್ಲೋ ಗೊತ್ತಿಲ್ಲ, ಬೀದರು ನಮಗೆ ಬರೋದೇ ಇಲ್ಲ. ಈಗ ರಾಜಶೇಖರ್ ಪಾಟೀಲ್ರಿಗೆ 30 ಕೋಟಿ ಬಂದರೆ ನಮಗೆ 12 ಕೋಟಿ ಬರ್ತದ. ನಮ್ದು ಯಾವುದು ಪ್ರೋಗ್ರೆಸಿವ್ ತಾಲೂಕಾ ಇದೆ ಹೇಳಿ, ಅಕ್ಕಪಕ್ಕ ಹಳ್ಳಿಗಳು. ಅದಕ್ಕೆ ದಯವಿಟ್ಟು ಅದ್ರ ಮ್ಯಾಗ ಒಂದು ಸ್ವಲ್ಪ ಗಮನ ಹರಿಸಿ, ನಮಗೆ ಬಿ ಈಕ್ವಲ್ ಕೊಟ್ಟಿದ್ರೆ ಅಟ್ಲೀಸ್ಟ್ ನಮ್ಮ ಹಳ್ಳಿಗಳು ಡೆವಲಪ್ ಆಗ್ತಾವೆ. ಇಲ್ಲದ್ರೆ ನಮ್ಗೇನು ಅರ್ಧನೂ ಬರ್ತಾ ಇಲ್ಲ ನಮಗೆ. ಅದ್ರ ಮ್ಯಾಗ ಒಂದು ಸ್ವಲ್ಪ ಗಮನ ಹರಿಸ್ಬೇಕಂತೇಳಿ ಹೇಳಕ್ ಬಯಸ್ತೀನಿ ಅಧ್ಯಕ್ಷರೇ. ಮತ್ತೆ ಈಗ ಏರ್ಪೋರ್ಟ್ ಎಲ್ಲ ಹೊಸವೆಲ್ಲ ಮಾಡ್ಲತ್ತೀರಿ, ಹಿಂದೆ ನಮ್ಮ ಬೀದರ್ನಲ್ಲಿ ನಮ್ಮ ಟೈಮ್ನಾಗ ಹಿಡ್ಕೊಂಡು ಬಂದು ಮಾನ್ಯ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯವರು ಇದ್ದಾಗ ಬಂದು ಓಪನ್ ಮಾಡಿದಾರೆ. ಮತ್ತೆ ಅದರಲ್ಲಿ ನಾ ಹೇಳಬೇಕಾಗಿದ್ದು ಏನಂತಂದ್ರೆ, ಒಂದು ಯಾವುದೋ ಡಕೋಟಾ ನಡೀತಾ ಇದೆ ಪ್ರೊಜೆಕ್ಟ್ ಅಂತೇಳಿ, ಅದು ಬಂದಾಗ ಹೋಗಿದೆ. ಅದಕ್ಕೆ ಮುಖ್ಯಮಂತ್ರಿಗಳೇ ತಮ್ಮ ಲೆವೆಲ್ನಲ್ಲಿ ಈ ಬೇರೆ ಬೇರೆ ಏರ್ಲೈನ್ಸ್ದವ್ರಿಗೆ ಕರೆಸಿ ರೆಗ್ಯುಲರ್ ಒಂದು ಫ್ಲೈಟ್ ಹಾಕಿದರೆ ನಮ್ಮ ಬೀದರ್ ಆರ್ಥಿಕ ಒಂದು ಎಕನಾಮಿಕ್ ಪ್ರೋಗ್ರೆಸ್ ಆಗುತ್ತೆ, ಇಂಡಸ್ಟ್ರಿಯಲೈಸೇಷನ್ ಇದೆ ಅಕ್ಕಪಕ್ಕ ಹೈದರಾಬಾದ್ ಎಲ್ಲ, ಇದು ನಿಮ್ಮ ಲೆವೆಲ್ನಲ್ಲಿ ಮಾಡೋಂಥ ಕೆಲಸ. ಆಮೇಲೆ SCP TSP
ಬಗ್ಗೆದಾಗ ತಾವು ಹೇಳಿದ್ರೆ ಗಂಗಾ ಕಲ್ಯಾಣ ಡೈರೆಕ್ಟ್ ಕೊಡ್ತೇನೆ ಅಂತ ಭಾಳ ಸಂತೋಷ. ಯಾಕಂತಂದ್ರೆ ಎಲ್ಲೋ ಒಂದ್ ಕಡೆ ಯಾರೋ ಎರಡೆರಡು ವರ್ಷದಿಂದ ಅವು ಇನ್ನೂ ಆಗ್ತಾನೆ ಇಲ್ಲ. ಆದರೂ ಇವತ್ತ ಕೆಲವು ಎಂಪ್ಲಾಯ್ಮೆಂಟ್ ಜನರೇಷನ್ ಅಲ್ಲಿ ಬೇರೆ ರಾಜ್ಯಗಳದಾಗ ನಾವು ನೋಡಿದ್ರೆ ಅಲ್ಲಿ ಗಾರ್ಮೆಂಟ್ ಫ್ಯಾಕ್ಟ್ರಿಗಳಿಗೆ ಅವಕ್ಕೆಲ್ಲ ಅಲ್ಲಿ ಸರ್ಕಾರದಿಂದ ಸ್ಯಾಲ್ರೀಸ್ ಕೊಡ್ತಾ ಇದಾರೆ ಇಷ್ಟಿಷ್ಟು ಅಂತ ಹೇಳು, 1,500. ಇಲ್ಲಿ ತಾವು 2,500 ಮಾಡಿದ್ರಿ, ಅದಕ್ಕೆ ಹೆಚ್ಚಿಗೆ ಮಾಡಿದ್ರೆ ಏನಾಗುತ್ತೆ? ತಮಗೂ ಗಾರ್ಮೆಂಟ್ ಬಗ್ಗೆ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಅದು ಯಾಕಂದ್ರೆ ತಾವು ಎಂಪ್ಲಾಯ್ಮೆಂಟ್ ಜನರೇಷನ್ ಪಾಲಿಸಿ ತರ್ತೀವಿ ಅಂತ ಇದ್ರಿ. ಅದಕ್ಕೆ ಪೂರ್ಕವಾಗಿ ಇವೆಲ್ಲ ಕೊಟ್ಟಿದ್ರೆ ಅಲ್ಲಲ್ಲಲ್ಲಲ್ಲಿ ಸ್ವಲ್ಪ ಡೆವಲಪ್ ಆಗ್ತದ ಅಂತೇಳಿ ನಾ ಹೇಳಕ್ ಬಯಸ್ತೀನಿ. ಮತ್ತೆ ತಾವು ಅಂದ್ರೆ ಅರಿವು ಅದು ಮುಂದುವರಿಲೇಬೇಕು. ಯಾಕಂತಂದ್ರೆ ಅದ್ರಲ್ಲಿ ಬಹಳಷ್ಟು ಈಗ ಶಾದಿಖಾನ ಸ್ವಲ್ಪ ಇದೆ, ಅದ್ರಲ್ಲಿ ಯಾಕೆ ಬದನಾಮ ಐತ್ರಿ? ಅದಿಷ್ಟು ಕೊಟ್ಟಾಕ್ರಿ ಮುಗ್ದು ಹೋಯ್ತದ, ನಿಮಗೂ ಒಳ್ಳೆ ಹೆಸರು ಬರುತ್ತೆ. ಅದು ಸ್ವಲ್ಪ ಹಾಗಾಗಿ ಇವೆಲ್ಲ ಒಳಗೊಂಡು ವಿಶೇಷ ಮೈಂಡ್ ಅಪ್ಲೈ ಮಾಡ್ತಾ ಇದ್ರೆ ಅದಕ್ಕೆ ರೈತರ ಬಗ್ಗೆದಾಗ ನಾ ಹೇಳಿ ನಂಶಗಳು ತಕೊಂಡಿ ಹೌ ಟು ಡಬಲ್. ಯಾಕಂದ್ರೆ ನಾನು ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿ ಎಲ್ಲ ಕೆಲಸ ಮಾಡಿದ್ದೀನಿ. ಅದು ಪೂರ್ಕವಾಗಿ ತಾವು ಕ್ಯಾಲ್ಕುಲೇಷನ್ ಮಾಡಿ ಬಜೆಟ್ ಅಲ್ಲಿ ಇನ್ನೂ ಹೆಚ್ಚಿಗೆ ಕೊಡಬೇಕು ಅಮ್ಮ ನಿಟ್ಟಿನಲ್ಲಿ ತಾವು ಮಾತ್ರ ವಿನಂತಿ. ಥ್ಯಾಂಕ್ ಯು ರಾಮಲಿಂಗಾರೆಡ್ಡಿ ಅವರು. ಇದು ಎಲ್ರಿ ಬಂಡೆಪ್ಪ ಹೇಳ್ರಿ ಬಂಡೆಪ್ಪ, ನೀವು ಈಗ ಹಂಗೆಲ್ಲ ಆಗೋದಿಲ್ರಿ ಭಯ್ಯ ಅಮರೇಗೌಡ್ರೆ. ಈಗ ನಾವು ಏನು ಹೇಳೋದು? ಈಗಾಯ್ತು, ಆಮೇಲೆ ನಿಮ್ ಬಾಡಿ ಬಂದ ಮಾಡ್ಕೋರಿ. ಸಾಕು, ಈಗ ಸಾಕು ಸಾಕು, ಆಯ್ತಾಯ್ತಾಯ್ತಾಯ್ತು, ನಿಮ್ ಬಾಡಿ ಬಂದ ನೀವು ಮಾತಾಡ್ಕೋರಿ. ಆಯ್ತು ಅಧ್ಯಕ್ಷ ಬಂಡೆಪ್ಪ ಅವರು, ಈಗ ಆಯ್ತ್ರಿ ಅದೇನು ಅಂತ ಹೇಳ್ತಾರೆ, ಉತ್ತರ ಕೊಡುವಾಗ ಹೇಳ್ತಾರೆ. ಕುತ್ಕೊಳ್ರಿ ಅಮರೇಗೌಡ್ರು, ಕುತ್ಕೊಳ್ರಿ ಹೇಳ್ರಿ. ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸುದೀರ್ಘವಾಗಿ ಅವತ್ತು 2.5 ತಾಸು ಬಜೆಟ್ ನಲ್ಲಿ ಕೇಳಿದೆವು. ಇವತ್ತು ಬಹಳಷ್ಟು ಬಜೆಟ್ ಹಿಡ್ಕೊಂಡು ಬಹಳಷ್ಟು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ 2.5-3 ತಾಸು. ಆದರೆ ಪ್ರಮುಖವಾಗಿ ರೈತರ ಬಗ್ಗೆದಾಗ ಒಂದೆರಡು ಹೇಳಕ್ಕೆ ಬಯಸ್ತೀನಿ. ಅವ್ರ ಬಜೆಟ್ಟಲ್ಲಿ ಹೇಳಿದ್ದು ರೈತರ ಇನ್ಕಮ್ ಡಬಲ್ ಮಾಡ್ತೀವಿ ಅಂತ. ಭಾಳ ಸಂತೋಷ, ಮೊನ್ನೆ ತಾವಿರಲಿಲ್ಲ, ನಾನು ಅದಕ್ಕೆ ವೆಲ್ಕಮ್ ಮಾಡಿದ್ದೀನಿ. ಯಾಕಂದರೆ ಇವತ್ತು ನಮ್ಮ ದೇಶದ ಬೆನ್ನೆಲುಬು ಅಂತಂದರೆ ರೈತರು, ಸುಮಾರು 70% ರೈತರು ಇದ್ದಾರೆ. ನಿಮ್ಮ ಮತ್ತೆ ಭಾಷಣಕ್ಕೆ ಹೋಗ್ಬೇಡ್ರಿ, ಕ್ಲಾರಿಫಿಕೇಶನ್ ಬರ್ರಿ. ನಾವು ಹೆಚ್ಚಿಗೆ ಹೇಳಕ್ ಹೋಗಲ್ಲ ನಾನು. ಇಲ್ಲ, 70% ರೈತರು ಬೆನ್ನೆಲುಬು ಮತ್ತಲ್ಲೇ ಆಯ್ತು. ಈಗ ಒಂದೇ ಒಂದು ಕೇಳಕ್ ಬಯಸ್ತೀನಿ, ಯಾಕಂದ್ರೆ ಅವ್ರು ಬಹಳಷ್ಟು ಸ್ಕೀಮ್ನಲ್ಲಿ ತಮ್ಮದೇ ಆದಂತ ಶ್ರಮ ಪಟ್ಟಿ ಕೆಲವು ಯೋಜನೆಗಳು ಮಾಡಿದ್ದಾರೆ, ಅದು ಕಂಡು ಬರ್ತಾ ಇದೆ. ಆದರೆ ರೈತರ ಮೇಲೆ ಇಷ್ಟೆಲ್ಲ ನಾನು ನೋಡಿದ್ದೀನಿ, ಎಲ್ಲಿ ಒಂದು ಸ್ಪಷ್ಟವಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಾವು ಬಜೆಟಿಗೆ ಹೌದು ಹೇಳಿದ್ರು, ಈಗ ರೈತರ ಶಕ್ತಿ ಅಂತೇಳಿ ಹೇಳಿದ್ರು, ಇಂಪ್ಲಿಮೆಂಟ್ಸ್ ಹೌದು ಬೇಕು, ಹೋಬಳಿ ಲೆವೆಲ್ದಲ್ಲಿ ಬೇಕು, ಎಲ್ಲ ಬೇಕು, ಬಟ್ ಇಷ್ಟರ ಮಟ್ಟಿಗೆ ನಾವು ಇಟ್ಟಿದ್ದೇವೆ ಅಂತೇಳಿ ಅದಕ್ಕೇನು ಹೇಳಿಲ್ಲ. ಆಮೇಲೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಇದ್ದಾಗ 24,000 ಕೋಟಿ ಸಾಲ ಮನ್ನಾ ಮಾಡಿದ್ರು. ಇವ್ರು ಇದ್ರಲ್ಲಿ ಹೇಳ್ದಾರ 68ನೇದು ಸಹಕಾರ, ನಮ್ಮ ಸಹಕಾರ ಸಚಿವರು ಇಲ್ಲೇ ಇದಾರ, ಅವ್ರು ಬಂದಿಂದ ಹಿಡ್ದು ಹೇಳ್ತಾ ಇದಾರ 16,000 ಕೋಟಿ ಕೊಡ್ತೇವೆ 16,000 ಕೋಟಿ. ಅದು ಏನ್ ಕೊಟ್ಟಿ ಹೇಳುದು ಅಧ್ಯಕ್ಷರೇ? 5,796 ಕೋಟಿ ಯಡಿಯೂರಪ್ಪನವ್ರು ಕೊಟ್ಟದ್ದು, ಬೊಮ್ಮಾಯಿಯವರು ಕೊಟ್ಟದ್ದು, ಇವ್ರು ಕೊಟ್ಟದ್ದು 1,00,000 ರೂಪಾಯಿ ಕಂಡೀಷನ್ ಹಾಕಿ ಎಷ್ಟು ಕೊಟ್ರು ಕೇಳಿ. 5,096 ಕೋಟಿ ನಾವು ಬಿಡುಗಡೆ ಮಾಡಿ ಸಾಲ ಮನ್ನಾ ಮಾಡಿರೋದು. ಮಾಡಲೇಬೇಕು ಬಜೆಟ್ ನಲ್ಲಿ, ನಾವು ಬಜೆಟ್ ನಲ್ಲಿ ನಾವು ಇಟ್ಟಿದ್ದೇವೆ, ನೀವು ಇಟ್ಟಿದ್ದಲ್ಲ. ನಾವು ಬಜೆಟ್ ಮಂಡನೆ ಮಾಡಿದ್ದೇವೆ. ಆಯ್ತು, ಈಗ ಮಾನ್ಯ ಮುಖ್ಯಮಂತ್ರಿಗಳೇ ನಾ ಹೇಳೋದೇನಂತಂದ್ರೆ, ಇಲ್ಲಿ ನೋಡ್ರಿ ನಮ್ಮ ಸಹಕಾರ ಸಚಿವರು ಇದು ಮಾಡಿಬಿಟ್ಟಿದ್ದಾರೆ, ಸಹಕಾರ ಸಂಸ್ಥೆಗಳಿಂದ 22,00,000 ರೈತರಿಗೆ ತಾವು ಸುಮಾರು 16,000 ಕೋಟಿ ಕೊಡ್ತಾ ಇದ್ರಿ, ಅದಕ್ಕೆ ಹೆಚ್ಚಿಗೆ ಮಾಡಿ 33,00,000 ರೈತರಿಗೆ ಕೊಡ್ತೀವಿ ಅಂತ ಹೇಳಿದ್ರಿ. ಅದು ಏನು ಸಾಲ? ನಂಬಲ್ಲಿರೋದು 80,00,000 ರೈತರು. ಅದರಲ್ಲಿ ವಾಟ್ ಈಸ್ ದಿ ಪರ್ಸೆಂಟೇಜ್ ಯು ಆರ್ ಇನ್ಕ್ರೀಸಿಂಗ್? ಹೌ ಯು ವಿಲ್ ಗೋಯಿಂಗ್ ಟು ಡಬಲ್ ದಿ ಇನ್ಕಮ್ ಆಫ್ ದಿ ಫಾರ್ಮರ್? ಇದಕ್ಕೆ ಹೆಚ್ಚಿಗೆ ಮಾಡಿ ನೀವು ಸಾಲಾರ ಮನ್ನಾ ಮಾಡೋದು ನಮ್ಗೆ ಗೊತ್ತಿದೆ, ಎಟ್ಲೀಸ್ಟ್ ಸಾಲಾರ ಕೊಡಿ, ಒಂದು 45,00,000 ರೈತರಿಗೆ ತಗೊಂಡ್ ಬನ್ನಿ. ಇದು ಒಂದು. ಆಮೇಲೆ ಮುಖ್ಯಮಂತ್ರಿಗಳೇ ಇನ್ನೊಂದು, ಈಗ ನೋಡಿ ನಮ್ಮ ಕಡೆ ಎಲ್ಲ ಈ ಕರೆಂಟು 7 ತಾಸು. ಇವಾಗ ನಿಮಗೆ ಗೊತ್ತಿದೆ, ಅವತ್ತ 8 ರೂಪಾಯಿಗೆ ಖರೀದಿ ಮಾಡ್ತಿದ್ರಿ, ಇವತ್ತು 2.50 ರೂಪಾಯಿ ಖರೀದಿ ಮಾಡ್ತಾ ಇದ್ರ. ಅದರಲ್ಲಿ ನಿಮಗೆ ಬಹಳಷ್ಟು ಉಳಿತಾಯ ಇದ್ದಿ, ಬೇರೆ ರಾಜ್ಯಗಳಿಗೆ ಮಾರಾಟ ಮಾಡ್ತಾ ಇದ್ದೀರಾ ನೀವು ಕರೆಂಟು. ನಮ್ಮ ರೈತರಿಗೆ 7 ತಾಸಿನಿಂದ ಅಟ್ಲೀಸ್ಟ್ 14 ತಾಸರ ಮಾಡಿ, ಸುಮ್ಮನೆ ಡಬಲ್ ಆಗುತ್ತೆ ಅಲ್ಲ ಅಧ್ಯಕ್ಷರೇ? ಇದ್ರು ಕರೆಕ್ಟ್ ಇದೆ ಇದು.
ಸುಮ್ ಸುಮ್ಮನೆ ಡಬಲ್ ಆಗಂದ್ರೆ ಹೆಂಗಾಗ್ತದ? ಹಾಗಾಗಿ ಇವತ್ತ ಮಾಡಿ ನಾವು ಅವ್ರಿಗೆ ಮಾಡ್ರಿ ಅಂತ ಸಲಹೆ ಕೊಡ್ತಾ ಇದೀವಿ. ಅವ್ರಿಗೇನು ಟೀಕೆ ಮಾಡ್ತಾ ಇಲ್ಲ ನಾವು. ಅದು ಆಯ್ತು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟು, ಮಾನ್ಯ ಮುಖ್ಯಮಂತ್ರಿಗಳೇ, ನಮ್ಮ ಕಡೆ ಏನು KKDB ಬಜೆಟ್ ಇದೆ, ವರ್ಷಿಗೆ 1500 crore ಬರ್ತಿತ್ತು, ಈ ವರ್ಷ 3000 crore ಕೊಟ್ಟಿರಿ. ಅದು ಏನಾಗಿದೆ, ನಂಜುಂಡಪ್ಪ ವರದಿ ಪ್ರಕಾರ ಅಲೋಕೇಶನ್ ಬರ್ತಾ ಇದೆ. ಈಗ ನಂದು ಬೀದರ್ ದಕ್ಷಿಣ, ರಹೀಂ ಖಾನ್ ಇಲ್ಲಿ ಇದಾರೋ ಇಲ್ಲೋ ಗೊತ್ತಿಲ್ಲ, ಬೀದರು ನಮಗೆ ಬರೋದೇ ಇಲ್ಲ. ಈಗ ರಾಜಶೇಖರ್ ಪಾಟೀಲ್ರಿಗೆ 30 crore ಬಂದ್ರೆ ನಮಗೆ 12 crore ಬರ್ತದ. ನಮ್ದು ಯಾವ್ದು ಪ್ರೋಗ್ರೆಸಿವ್ ತಾಲೂಕ ಇದೆ ಹೇಳಿ, ಅಕ್ಕಪಕ್ಕ ಹಳ್ಳಿಗಳು. ಅದಕ್ಕೆ ದಯವಿಟ್ಟು ಅದ್ರ ಬ್ಯಾಗ್ ಒಂದು ಸ್ವಲ್ಪ ಗಮನ ಹರಿಸಿ, ನಮಗ್ ಬಿ ಈಕ್ವಲ್ ಕೊಟ್ಟಿದ್ರೆ ಅಟ್ಲೀಸ್ಟ್ ನಮ್ಮ ಹಳ್ಳಿಗಳು ಡೆವಲಪ್ ಆಗ್ತಾವೆ. ಇಲ್ಲದ್ರ ನಮ್ಗೇನು ಅವು ಅರ್ಧನೂ ಬರ್ತಾ ಇಲ್ಲ ನಮ್ಗೆ. ಅದ್ರ ಮ್ಯಾಗ ಒಂದು ಸ್ವಲ್ಪ ಗಮನ ಹರಿಸ್ಬೇಕಂತೇಳಿ ಹೇಳಕ್ ಬಯಸ್ತೀನಿ ಅಧ್ಯಕ್ಷರೇ. ಮತ್ತೆ ಈಗ ಏರ್ಪೋರ್ಟ್ ಎಲ್ಲ ಹೊಸವೆಲ್ಲ ಮಾಡ್ಲತ್ತೀರಿ. ಹಿಂದೆ ನಮ್ಮ ಬೀದರ್ನಲ್ಲಿ ನಮ್ಮ ಟೈಮ್ನಾಗ ಹಿಡ್ಕೊಂಡು ಬಂದು ಮಾನ್ಯ ಯಡಿಯೂರಪ್ಪ ಅವ್ರು ಮುಖ್ಯಮಂತ್ರಿಯವರು ಇದ್ದಾಗ ಬಂದು ಓಪನ್ ಮಾಡಿದಾರೆ. ಮತ್ತೆ ಅದರಲ್ಲಿ ನಾ ಹೇಳಬೇಕಾಗಿದೆ ಏನಂತಂದ್ರೆ, ಒಂದು ಯಾವುದೋ ಡಕೋಟಾ ನಡೀತಾ ಇದೆ ಪ್ರೊಜೆಕ್ಟ್ ಅಂತೇಳಿ, ಅದು ಅದು ಬಂದಾಗ ಹೋಗಿದೆ. ಅದಕ್ಕೆ ಮುಖ್ಯಮಂತ್ರಿಗಳೇ ತಮ್ಮ ಲೆವೆಲ್ನಲ್ಲಿ ಈ ಬೇರೆ ಬೇರೆ ಏರ್ಲೈನ್ಸ್ದವ್ರಿಗೆ ಕರೆಸಿ ರೆಗ್ಯುಲರ್ ಒಂದು ಫ್ಲೈಟ್ ಹಾಕಿದರೆ ನಮ್ಮ ಬೀದರ್ ಆರ್ಥಿಕ ಒಂದು ಎಕನಾಮಿಕ್ ಪ್ರೋಗ್ರೆಸ್ ಆಗುತ್ತೆ. ಇಂಡಸ್ಟ್ರಿಯಲೈಸೇಷನ್ ಇದೆ ಅಕ್ಕಪಕ್ಕ ಹೈದರಾಬಾದ್ ಎಲ್ಲ, ಇದು ನಿಮ್ಮ ಲೆವೆಲ್ನಲ್ಲಿ ಮಾಡೋಂಥ ಕೆಲಸ. ಆಮೇಲೆ SCP TSP ಬಗ್ಗೆದಾಗ ತಾವು ಹೇಳಿದ್ರೆ ಗಂಗಾ ಕಲ್ಯಾಣ ಡೈರೆಕ್ಟ್ ಕೊಡ್ತೇನೆ ಅಂತ ಭಾಳ ಸಂತೋಷ. ಯಾಕಂತಂದ್ರೆ ಎಲ್ಲೋ ಒಂದು ಕಡೆ ಯಾರೋ 2-2 ವರ್ಷದಿಂದ ಅವು ಇನ್ನೂ ಆಗ್ತಾನೆ ಇಲ್ಲ. ಆದರೂ ಇವತ್ತು ಕೆಲವು ಎಂಪ್ಲಾಯ್ಮೆಂಟ್ ಜನರೇಷನ್ನಲ್ಲಿ ಬೇರೆ ರಾಜ್ಯಗಳದಾಗ ನಾವು ನೋಡಿದರೆ ಅಲ್ಲಿ ಗಾರ್ಮೆಂಟ್ ಫ್ಯಾಕ್ಟ್ರಿಗಳಿಗೆ ಅವಕ್ಕೆಲ್ಲ ಅಲ್ಲಿ ಸರ್ಕಾರದಿಂದ ಸ್ಯಾಲ್ರೀಸ್ ಕೊಡ್ತಾ ಇದಾರೆ ಇಷ್ಟಿಷ್ಟು ಅಂತ ಹೇಳೋ, 1.5 ಸಾವಿರ. ಇಲ್ಲಿ ತಾವು 2.5 ಸಾವಿರ ಮಾಡಿದ್ರಿ, ಅದಕ್ಕೆ ಹೆಚ್ಚಿಗೆ ಮಾಡಿದ್ರೆ ಏನಾಗುತ್ತೆ? ತಮಗೂ ಗಾರ್ಮೆಂಟ್ ಬಗ್ಗೆದಾಗ ಭಾಳಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಅದು ಯಾಕಂದ್ರೆ ತಾವು ಎಂಪ್ಲಾಯ್ಮೆಂಟ್ ಜನರೇಷನ್ ಪಾಲಿಸಿ ತರ್ತೀವಿ ಅಂತ ಇದ್ರಿ. ಅದಕ್ಕೆ ಪೂರ್ಕವಾಗಿ ಇವೆಲ್ಲ ಕೊಟ್ಟಿದ್ರೆ ಅಲ್ಲಲ್ಲಲ್ಲಲ್ಲಿ ಸ್ವಲ್ಪ ಡೆವಲಪ್ ಆಗ್ತದೆ ಅಂತೇಳಿ ನಾ ಹೇಳಕ್ ಬಯಸ್ತೀನಿ. ಮತ್ತೆ ತಾವು ಅಂದ್ರೆ ಅರಿವು ಅದು ಮುಂದುವರಿಲೇಬೇಕು. ಯಾಕಂತಂದ್ರೆ ಅದ್ರಲ್ಲಿ ಬಹಳಷ್ಟು ಈಗ ಶಾದಿ ಖಾನ ಸ್ವಲ್ಪ ಇದೆ, ಅದ್ರಲ್ಲಿ ಯಾಕೆ ಬದನಾಮ ಐತ್ರಿ? ಅದಿಷ್ಟು ಕೊಟ್ಟಾಕ್ರಿ ಮುಗ್ದು ಹೋಯ್ತದ, ನಿಮಗೂ ಒಳ್ಳೆ ಹೆಸರು ಬರುತ್ತೆ. ಅದು ಸ್ವಲ್ಪ ಹಾಗಾಗಿ ಇವೆಲ್ಲ ಒಳಗೊಂಡು ವಿಶೇಷ ಮೈಂಡ್ ಅಪ್ಲೈ ಮಾಡ್ತಾ ಇದ್ರೆ ಅದಕ್ಕೆ ರೈತರ ಬಗ್ಗೆದಾಗ ನಾ ಹೇಳಿ ನಂಶಗಳು ತಕೊಂಡಿ ಹೌ ಟು ಡಬಲ್. ಯಾಕಂದ್ರೆ ನಾನು ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿ ಎಲ್ಲ ಕೆಲಸ ಮಾಡಿದ್ದೀನಿ. ಅದು ಪೂರ್ಕವಾಗಿ ತಾವು ಕ್ಯಾಲ್ಕುಲೇಷನ್ ಮಾಡಿ ಬಜೆಟ್ ಅಲ್ಲಿ ಇನ್ನೂ ಹೆಚ್ಚಿಗೆ ಕೊಡಬೇಕು ಅಮ್ಮ ನಿಟ್ಟಿನಲ್ಲಿ ತಾವು ಮಾತ್ರ ವಿನಂತಿ. ಥ್ಯಾಂಕ್ ಯು ರಾಮಲಿಂಗಾರೆಡ್ಡಿ ಅವರು. ಸಭಾ ಇದು ಎಲ್ರಿ ಬಂಡೆಪ್ಪ ಹೇಳ್ರಿ ಬಂಡೆಪ್ಪ, ನೀವು ಈಗ ಹಂಗೆಲ್ಲ ಆಗೋದಿಲ್ರಿ ಭಯ್ಯ ಅಮರೇಗೌಡ್ರೆ. ಈಗ ನಾ ಏನು ಹೇಳೋದು? ಈಗಾಯ್ತು, ಆಮೇಲೆ ನಿಮ್ ಬಾಡಿ ಬಂದ ಮಾಡ್ಕೊರಿ. ಸಾಕು ಸಾಕು ಸಾಕು, ಆಯ್ತಾಯ್ತಾಯ್ತಾಯ್ತು, ನಿಮ್ ಬಾಡಿ ಬಂದ ನೀವು ಮಾತಾಡ್ಕೋರಿ. ಆಯ್ತು ಅಧ್ಯಕ್ಷ ಬಂಡೆಪ್ಪ ಅವರು, ಬಂಡೆಪ್ಪ ಅವರು ಈಗ ಆಯ್ತ್ರಿ. ಅದೇನು ಅಂತ ಹೇಳ್ತಾರೆ, ಉತ್ತರ ಕೊಡುವಾಗ ಹೇಳ್ತಾರೆ. ಕುತ್ಕೊಳ್ರಿ ಅಮರೇಗೌಡರು, ಕುತ್ಕೊಳ್ರಿ. ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸುದೀರ್ಘವಾಗಿ ಅವತ್ತು 2.5 ತಾಸ ಬಜೆಟ್ ನಲ್ಲಿ ಕೇಳಿದೆವು. ಇವತ್ತು ಬಹಳಷ್ಟು ಬಜೆಟ್ ಹಿಡ್ಕೊಂಡು ಬಹಳಷ್ಟು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ 2.5-3 ತಾಸು. ಆದರೆ ಪ್ರಮುಖವಾಗಿ ರೈತರ ಬಗ್ಗೆದಾಗ ಒಂದೆರಡು ಹೇಳಕ್ ಬಯಸ್ತೀನಿ. ಅವ್ರ ಬಜೆಟ್ ಅಲ್ಲಿ ಹೇಳಿದ್ದು ರೈತರ ಇನ್ಕಮ್ ಡಬಲ್ ಮಾಡ್ತೀವಿ ಅಂತ. ಭಾಳ ಸಂತೋಷ, ಮೊನ್ನೆ ತಾವಿರಲಿಲ್ಲ, ನಾನು ಅದಕ್ಕೆ ವೆಲ್ಕಮ್ ಮಾಡಿದ್ದೀನಿ. ಯಾಕಂದರೆ ಇವತ್ತು ನಮ್ಮ ದೇಶದ ಬೆನ್ನೆಲುಬು ಅಂತಂದರೆ ರೈತರು, ಸುಮಾರು 70% ರೈತರು ಇದ್ದಾರೆ. ನಿಮ್ಮ ಭಾಷಣಕ್ಕೆ ಹೋಗ್ಬೇಡ್ರಿ, ಕ್ಲಾರಿಫಿಕೇಶನ್. ನಾವು ಹೆಚ್ಚಿಗೆ ಹೇಳಕ್ ಹೋಗಲ್ಲ ನಾನು. 70% ರೈತರು ಬೆನ್ನೆಲುಬು ಮತ್ತಲ್ಲ. ಆಯ್ತು, ಈಗ ಒಂದೇ ಒಂದು ಕೇಳಕ್ ಬಯಸ್ತೀನಿ. ಯಾಕಂದ್ರೆ ಅವ್ರು ಬಹಳಷ್ಟು ಸ್ಕೀಮ್ನಲ್ಲಿ ತಮ್ಮದೇ ಆದಂತ ಶ್ರಮ ಪಟ್ಟಿ ಕೆಲವು ಯೋಜನೆಗಳು ಮಾಡಿದ್ದಾರೆ, ಅದು ಕಂಡು ಬರ್ತಾ ಇದೆ. ಆದರೆ ರೈತರ ಮೇಲೆ ಇಷ್ಟೆಲ್ಲ ನಾನು ನೋಡಿದ್ದೀನಿ, ಎಲ್ಲಿ ಒಂದು ಸ್ಪಷ್ಟವಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಾವು ಬಜೆಟಿಗೆ ಹೌದು ಹೇಳಿದ್ರು, ಈಗ ರೈತರ ಶಕ್ತಿ ಅಂತ ಹೇಳಿದ್ರು, ಇಂಪ್ಲಿಮೆಂಟ್ಸ್ ಹೌದು ಬೇಕು, ಹೋಬಳಿ ಲೆವೆಲ್ದಲ್ಲಿ ಬೇಕು, ಎಲ್ಲ ಬೇಕು, ಬಟ್ ಇಷ್ಟರ ಮಟ್ಟಿಗೆ ನಾವು ಇಟ್ಟಿದ್ದೇವೆ ಅಂತೇಳಿ ಅದಕ್ಕೇನು ಹೇಳಿಲ್ಲ. ಆಮೇಲೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಇದ್ದಾಗ 24,000 crore ಸಾಲ ಮನ್ನಾ ಮಾಡಿದ್ರು. ಇವ್ರು ಇದ್ರಲ್ಲಿ ಹೇಳ್ದಾರ 68ನೇದು ಸಹಕಾರ, ನಮ್ಮ ಸಹಕಾರ ಸಚಿವರು ಇಲ್ಲೇ ಇದಾರ, ಅವ್ರು ಬಂದಿಂದ ಹಿಡಿದು ಹೇಳ್ತಾ ಇದಾರ 16,000 crore ಕೊಡ್ತೀವಿ 16,000 crore. ಅದು ಏನ್ ಕೊಟ್ಟಿ ಅಧ್ಯಕ್ಷರೇ? 5,796 crore ಯಡಿಯೂರಪ್ಪನವ್ರು ಕೊಟ್ಟದ್ದು,
ಬೊಮ್ಮಾಯವ್ರು ಕೊಟ್ಟದ್ದು, ಇವ್ರು ಕೊಟ್ಟದ್ದು ಒಂದ್ ಲಕ್ಷ ರೂಪಾಯಿ ಕಂಡೀಷನ್ ಹಾಕಿ ಎಷ್ಟು ಕೊಟ್ರು ಕೇಳಿ? ಐದು ಸಾವಿರದ 96 crore ನಾವು ಬಿಡುಗಡೆ ಮಾಡಿ ಸಾಲ ಮನ್ನಾ ಮಾಡಿರೋದು ಮಾಡಲೇಬೇಕು. ಬಜೆಟ್ ನಲ್ಲಿ ನಾವು ಬಿಟ್ಟಿದ್ದೇವೆ, ನೀವು ಇಟ್ಟಿದ್ದಲ್ಲ ಬಜೆಟ್ ಮಂಡನೆ ಮಾಡಿದ್ರು. ಆಯ್ತು, ಈಗ ಮಾನ್ಯ ಮುಖ್ಯಮಂತ್ರಿಗಳೇ, ನಾ ಹೇಳೋದೇನಂತಂದ್ರೆ, ಇಲ್ಲಿ ನೋಡ್ರಿ, ನಮ್ಮ ಸಹಕಾರ ಸಚಿವರು ಇದು ಮಾಡಿಬಿಟ್ಟಿದ್ದಾರ. ಸಹಕಾರ ಸಂಸ್ಥೆಗಳಿಂದ 22 lakh ರೈತರಿಗೆ ತಾವು ಸುಮಾರು 16,000 crore ಕೊಡ್ತಾ ಇದ್ರಿ. ಅದಕ್ಕೆ ಹೆಚ್ಚಿಗೆ ಮಾಡಿ 33 lakh ರೈತರಿಗೆ ಕೊಡ್ತೀವಿ ಅಂತ ಹೇಳಿದ್ರಿ. ಅದು ಏನು ಸಾಲ? ನಮ್ಮಲ್ಲಿರೋದು 80 lakh ರೈತರು. ಅದ್ರಲ್ಲಿ ವಾಟ್ ಈಸ್ ದಿ ಪರ್ಸೆಂಟೇಜ್ ಯು ಆರ್ ಇನ್ಕ್ರೀಸಿಂಗ್? ಹೌ ಯು ವಿಲ್ ಗೋಯಿಂಗ್ ಟು ಡಬಲ್ ದಿ ಇನ್ಕಮ್ ಆಫ್ ದಿ ಫಾರ್ಮರ್? ಇದಕ್ಕೆ ಹೆಚ್ಚಿಗೆ ಮಾಡಿ. ನೀವು ಸಾಲಾರ ಮನ್ನಾ ಮಾಡೋದು ನಮ್ಗೆ ಗೊತ್ತಿದೆ, ಎಟ್ಲೀಸ್ಟ್ ಸಾಲಾರ ಕೊಡಿ. ಒಂದು 45 lakh ರೈತರಿಗೆ ತಗೊಂಡ್ ಬನ್ನಿ, ಇದು ಒಂದು. ಆಮೇಲೆ ಮುಖ್ಯಮಂತ್ರಿಗಳೇ, ಇನ್ನೊಂದು, ಈಗ ನೋಡಿ ನಮ್ ಕಡೆ ಎಲ್ಲ ಈ ಕರೆಂಟ್ 7 hours. ಇವಾಗ ನಿಮ್ಗೆ ಗೊತ್ತಿದೆ, ಅವತ್ತ 8 rupees ಖರೀದಿ ಮಾಡ್ತಿದ್ರಿ, ಇವತ್ 2.50 rupees ಖರೀದಿ ಮಾಡ್ತಾ ಇದ್ರ. ಅದರಲ್ಲಿ ನಿಮಗೆ ಬಹಳಷ್ಟು ಉಳಿತಾ ಇದ್ದಿ, ಬೇರೆ ರಾಜ್ಯಗಳಿಗೆ ಮಾರಾಟ ಮಾಡ್ತಾ ಇದ್ದೀರಾ ನೀವು ಕರೆಂಟ್. ನಮ್ಮ ರೈತರಿಗೆ 7 hours ಅಟ್ಲೀಸ್ಟ್ 14 hours ಮಾಡಿ, ಸುಮ್ನೆ ಡಬಲ್ ಆಗ್ರೆ ಅಲ್ಲ ಅಧ್ಯಕ್ಷರೇ, ಇದ್ರು ಕರೆಕ್ಟ್ ಇದೆ. ಇದು ಸುಮ್ನೆ ಡಬಲ್ ಆಗಂದ್ರೆ ಹೆಂಗಾಗ್ತದ? ಹಾಗಾಗಿ ಇವತ್ತ ಮಾಡಿ, ನಾವು ಅವ್ರಿಗೆ ಮಾಡ್ರಿ ಅಂತ ಸಲಹೆ ಕೊಡ್ತಾ ಇದೀವಿ, ಅವ್ರಿಗೇನು ಟೀಕೆ ಮಾಡ್ತಾ ಇಲ್ಲ ನಾವು. ಅದು ಆಯ್ತು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟು, ಮಾನ್ಯ ಮುಖ್ಯಮಂತ್ರಿಗಳೇ, ನಮ್ಮ ಕಡೆ ಒಂದು KKDB ಬಜೆಟ್ ಇದೆ. ವರ್ಷಿಗೆ 1500 crore ಬರ್ತಿತ್ತು, ಈ ವರ್ಷ ತಾವು 3000 crore ಕೊಟ್ಟಿರಿ. ಅದು ಏನಾಗಿದೆ, ನಂಜುಂಡಪ್ಪ ವರದಿ ಪ್ರಕಾರ ಅಲೋಕೇಶನ್ ಬರ್ತಾ ಇದೆ. ಈಗ ನಂದು ಬೀದರ್ ದಕ್ಷಿಣ, ರಹೀಂ ಖಾನ್ ಇಲ್ಲಿ ಇದಾರೋ ಇಲ್ಲೋ ಗೊತ್ತಿಲ್ಲ, ಬೀದರ್ ನಮಗೆ ಬರೋದೇ ಇಲ್ಲ. ಈಗ ರಾಜಶೇಖರ್ ಪಾಟೀಲ್ರಿಗೆ 30 crore ಬಂದ್ರೆ ನಮಗೆ 12 crore ಬರ್ತದ. ನಮ್ದು ಯಾವ್ದು ಪ್ರೋಗ್ರೆಸಿವ್ ತಾಲೂಕ ಇದೆ ಹೇಳಿ, ಅಕ್ಕಪಕ್ಕ ಹಳ್ಳಿಗಳು. ಅದಕ್ಕೆ ದಯವಿಟ್ಟು ಅದ್ರ ಬ್ಯಾಗ್ ಒಂದ್ ಸ್ವಲ್ಪ ಗಮನ ಹರಿಸಿ, ನಮಗ್ ಬಿ ಈಕ್ವಲ್ ಕೊಟ್ಟಿದ್ರೆ ಅಟ್ಲೀಸ್ಟ್ ನಮ್ಮ ಹಳ್ಳಿಗಳು ಡೆವಲಪ್ ಆಗ್ತಾವ. ಇಲ್ಲೋದ್ರೆ ನಮ್ಗೇನು ಅರ್ಧನೂ ಬರ್ತಾ ಇಲ್ಲ ನಮ್ಗೆ. ಅದ್ರ ಬ್ಯಾಗ್ ಒಂದ್ ಸ್ವಲ್ಪ ಗಮನ ಹರಿಸ್ಬೇಕಂತೇಳಿ ಹೇಳಕ್ ಬಯಸ್ತೀನಿ ಅಧ್ಯಕ್ಷರೇ. ಮತ್ತೆ ಈಗ ಏರ್ಪೋರ್ಟ್ ಎಲ್ಲ ಹೊಸವೆಲ್ಲ ಮಾಡ್ಲತ್ತೀರಿ, ಹಿಂದೆ ನಮ್ ಬೀದರ್ನಲ್ಲಿ ನಮ್ ಟೈಮ್ನಾಗ ಹಿಡ್ಕೊಂಡ್ ಬಂದು ಮಾನ್ಯ ಯಡಿಯೂರಪ್ಪ ಅವ್ರು ಮುಖ್ಯಮಂತ್ರಿಯವರು ಇದ್ದಾಗ ಬಂದು ಓಪನ್ ಮಾಡಿದಾರ. ಮತ್ತೆ ಅದ್ರಲ್ಲಿ ನಾ ಹೇಳ್ಬೇಕಾಗಿದ್ದು ಏನಂತಂದ್ರೆ, ಒಂದ್ ಯಾವ್ದೋ ಡಕೋಟಾ ನಡೀತಾ ಇದೆ ಪ್ರೊಜೆಕ್ಟ್ ಅಂತೇಳಿ, ಅದು ಬಂದಾಗ ಹೋಗಿದೆ. ಅದಕ್ಕೆ ಮುಖ್ಯಮಂತ್ರಿಗಳೇ, ತಮ್ಮ ಲೆವೆಲ್ನಲ್ಲಿ ಈ ಬೇರೆ ಬೇರೆ ಏರ್ಲೈನ್ಸ್ದವ್ರಿಗೆ ಕರೆಸಿ ರೆಗ್ಯುಲರ್ ಒಂದು ಫ್ಲೈಟ್ ಹಾಕಿದ್ರೆ ನಮ್ಮ ಬೀದರ್ ಆರ್ಥಿಕ ಒಂದು ಎಕನಾಮಿಕ್ ಪ್ರೋಗ್ರೆಸ್ ಆಗುತ್ತೆ. ಇಂಡಸ್ಟ್ರಿಯಲೈಸೇಷನ್ ಇದೆ ಅಕ್ಕಪಕ್ಕ ಹೈದರಾಬಾದ್ ಎಲ್ಲ, ಇದು ನಿಮ್ಮ ಲೆವೆಲ್ನಲ್ಲಿ ಮಾಡೋಂಥ ಕೆಲಸ. ಆಮೇಲೆ SCP TSP ಬಗ್ಗೆದಾಗ ತಾವು ಹೇಳಿದ್ರೆ ಗಂಗಾ ಕಲ್ಯಾಣ ಡೈರೆಕ್ಟ್ ಕೊಡ್ತೇನೆ ಅಂತ ಭಾಳ ಸಂತೋಷ. ಯಾಕಂತಂದ್ರೆ ಎಲ್ಲೋ ಒಂದ್ ಕಡೆ ಯಾರೋ 2-2 years ಅವು ಇನ್ನೂ ಆಗ್ತಾನೆ ಇಲ್ಲ. ಆದರೂ ಇವತ್ತ ಕೆಲವು ಎಂಪ್ಲಾಯ್ಮೆಂಟ್ ಜನರೇಷನ್ನಲ್ಲಿ ಬೇರೆ ರಾಜ್ಯಗಳದಾಗ ನಾವು ನೋಡಿದ್ರೆ ಅಲ್ಲಿ ಗಾರ್ಮೆಂಟ್ ಫ್ಯಾಕ್ಟ್ರಿಗಳಿಗೆ ಅವಕ್ಕೆಲ್ಲ ಅಲ್ಲಿ ಸರ್ಕಾರದಿಂದ ಸ್ಯಾಲ್ರೀಸ್ ಕೊಡ್ತಾ ಇದಾರೆ ಇಷ್ಟಿಷ್ಟು ಅಂತೇಳಿ, 4,500. ಇಲ್ಲಿ ತಾವು 2,500 ಮಾಡಿದ್ರಿ, ಅದಕ್ಕೆ ಹೆಚ್ಚಿಗೆ ಮಾಡಿದ್ರೆ ಏನಾಗುತ್ತೆ? ತಮಗೂ ಗಾರ್ಮೆಂಟ್ ಬಗ್ಗೆದಾಗ ಭಾಳಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಅದು ಯಾಕಂದ್ರೆ ತಾವು ಎಂಪ್ಲಾಯ್ಮೆಂಟ್ ಜನರೇಷನ್ ಪಾಲಿಸಿ ತರ್ತೀವಿ ಅಂತ ಇದ್ರಿ, ಅದಕ್ಕೆ ಪೂರ್ಕವಾಗಿ ಇವೆಲ್ಲ ಕೊಟ್ಟಿದ್ರೆ ಅಲ್ಲಲ್ಲಿ ಸ್ವಲ್ಪ ಡೆವಲಪ್ ಆಗ್ತದ ಅಂತೇಳಿ ನಾ ಹೇಳಕ್ ಬಯಸ್ತೀನಿ. ಮತ್ತೆ ತಾವು ಅಂದ್ರೆ ಅರಿವು ಅದು ಮುಂದುವರಿಲೇಬೇಕು, ಯಾಕಂತಂದ್ರೆ ಅದ್ರಲ್ಲಿ ಬಹಳಷ್ಟು ಈಗ ಶಾದಿ ಖಾನ ಸ್ವಲ್ಪ ಇದೆ ಅದ್ರಲ್ಲಿ. ಯಾಕೆ ಬದ್ರಾಮ ಐತ್ರಿ, ಅದಿಷ್ಟು ಕೊಟ್ಟಾಕ್ರಿ ಮುಗ್ದು ಹೋಯ್ತದ, ನಿಮಗೂ ಒಳ್ಳೆ ಹೆಸರು ಬರುತ್ತೆ ಅದು ಸ್ವಲ್ಪ. ಹಾಗಾಗಿ ಇವೆಲ್ಲ ಒಳಗೊಂಡು ವಿಶೇಷ ಮೈಂಡ್ ಅಪ್ಲೈ ಮಾಡ್ತಾ ಇದ್ರೆ ಅದಕ್ಕೆ ರೈತರ ಬಗ್ಗೆದಾಗ ನಾ ಹೇಳಿ ನಂಶಗಳು ತಕೊಂಡಿ ಹೌ ಟು ಡಬಲ್. ಯಾಕಂದ್ರೆ ನಾನು ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿ ಎಲ್ಲ ಕೆಲಸ ಮಾಡಿದ್ದೀನಿ, ಅದಕ್ಕೆ ಪೂರ್ಕವಾಗಿ ತಾವು ಕ್ಯಾಲ್ಕುಲೇಷನ್ ಮಾಡಿ ಬಜೆಟ್ ಅಲ್ಲಿ ಇನ್ನೂ ಹೆಚ್ಚಿಗೆ.